ಶಾಸಕ ಯತ್ನಾಳ್ ಅವರು ನಿಮಗೆ ಗುಂಡಾ ಅಂತ ಹೇಳಿ ಪದ ಬಳಕೆ ಮಾಡಿದ್ದಾರೆ ಸರ್, ಏನ್ ಹೇಳಕ್ ಬಯಸ್ತೀರಿ? ಹೋಚದಾನ್ ಬಿಡ್ರಿ, ಗುಂಡಾ ಇದ್ರೆ 75,000 ಹಾಕ್ತಾರೆ ಒಂದು ಕೇಸ್. ಯಾರದರೆ ಲೂಟಿ ಮಾಡಿದ್ರೆ ಅವರು ಲೂಟಿ ಮಾಡ್ಯಾರ. ನಮ್ಮ ಮ್ಯಾಗ ಕಾನೂನು ಕೇಸ್ ಎಸ್ ಪಿ ಸಾಹೇಬ್ರು ಡಿ ಸಿ ಸಾಹೇಬ್ರೇನು ಆಟ ಆಡಕ್ಕದಾರೇನು? ಹೋಚದಾನ್ ಎಮ್ ಎಲ್ ಎ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಬಂದು ನಾವು ಬುಧವಾರದಿಂದ ತಹಸೀಲ್ದಾರ್ ಆಫೀಸ್ ತನಕ ಬಂದು ನಾಮಪತ್ರ ಸಲ್ಲಿಸಿವಿ. ನಾವು ನಮ್ಮ ಬಿಜಾಪುರ ಜನತೆಗೆ ವಿನಂತಿ ಮಾಡ್ತೀನಿ, ಎಲ್ಲರೂ ಕೂಡಿ ನನಗೆ 25,000 ಹೆಚ್ಚಿನ ಮತದಿಂದ ಆರಿಸ್ತಾರೆ ಅಂತ ವಿನಂತಿ ಮಾಡ್ತೀನಿ. ಸರ್, ಈ ಬಾರಿ ನಿರೀಕ್ಷೆ ಎಷ್ಟಿದೆ ಸರ್ ಗೆಲ್ಲುವ? 100ಕ್ಕೆ 100 ಅದ. ಸರ್, ಶಾಸಕ ಯತ್ನಾಳ್ ಅವರು ನಿಮಗೆ ಗುಂಡಾ ಅಂತ ಹೇಳಿ ಪದ ಬಳಕೆ ಮಾಡಿದ್ದಾರೆ ಸರ್, ಏನ್ ಹೇಳಕ್ ಬಯಸ್ತೀರಿ? ಹೋಚದಾನ್ ಬಿಡ್ರಿ, ಗುಂಡಾ ಇದ್ರೆ 75,000 ಹಾಕ್ತಾರೆ ಒಂದು ಕೇಸ್. ಯಾರದರೆ ಲೂಟಿ ಮಾಡಿದ್ರೆ ಅವ್ರು ಲೂಟಿ ಮಾಡ್ಯಾರ. ನಮ್ಮ ಮ್ಯಾಗ ಕಾನೂನು ಕೇಸ್ ಎಸ್ ಪಿ ಸಾಹೇಬ್ರು ಡಿ ಸಿ ಸಾಹೇಬ್ರೇನು ಆಟ ಆಡಕ್ಕದಾರೇನು? ಹೋಚದಾನ್ ಎಮ್ ಎಲ್ ಎ ನೀವು ಅಕ್ರಮವಾಗಿ ಆಸ್ತಿನೂ ಕೂಡ ಮಾಡಿದ್ರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಅವರೇ ಬ್ಯಾಂಕ್ ಡೂಬ್ ಮಾಡ್ಲಾಕತ್ತಾರ. ಅವ್ರ ಅಕ್ರಮ ಆಸ್ತಿ ಮಾಡ್ಯಾರ, 100,000 ಕೋಟಿ ಎಲ್ಲಿಂದ ಬಂದೈತಿ? ಹುಚ್ಚಾಗ್ಯಾರ, ಜಾತಿ ಭೇದಿ ಮಾಡ್ಲಾಕ ಆಗುಲಾಕತ್ತಾರ. ಇದು 20,000 ಲೀಡ್ಲೆ ಗೆತ್ತೀನಿ, 25,000 ಲೀಡ್ಲೆ ಗೆತ್ತೀನಿ. ಮತ್ತೆ ಇದು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಎಲ್ಲ ಸ್ವಾಮಿಗಳ ಆಶೀರ್ವಾದದಿಂದ ಬಸವನಾಡದ ಸೂಫಿ ಸಂತ್ರ ನಾಡದ ಇಲ್ಲಿ ಜಾತಿ ಭೇದಿ ಆಗಂಗಿಲ್ಲ. ಅವ್ರ ದಿವಸ ಒಂದು ಜಾತಿ ಭೇದಿ ಬಿತ್ತಾರ. ಅವ್ರ ಯಡಿಯೂರಪ್ಪಗ ಭ್ರಷ್ಟಾಚಾರ ಅಂದರು, ನಿರಾಣಿ ಅವ್ರಿಗೆ ಏನಂದ್ರು ಪೀಪ್ ಅಂದರು, ವಿಜೇಂದ್ರಗೆ ಬೈದರು, ಸ್ವಾಮಿಗಳು ಬೈದರು. ಅವ್ರು ಹುಚ್ಚಾಗ್ಯಾರ ರಾಜಕೀಯ ಸಲುವಾಗಿ. ಅವರೇ ಕೋಟ್ಯಾನುಗಟ್ಲೆ ಭ್ರಷ್ಟಾಚಾರ ಮಾಡ್ಯಾರ. ಇನ್ನಾತನ ಮೇಯರ್ ಉಪಮೇಯರ್ ಮಾಡಿಲ್ಲ, 5 ವರ್ಷ ಆಯ್ತು ಎಮ್ ಎಲ್ ಎ ಆಗಿ. ಇಲೆಕ್ಷನ್ ಲಘು ಮಾಡಿ ಮತ್ತು ಸಿ ಎಮ್ ಆಗೋರು ನಿಮ್ಗೆ ಕಾರ್ಪೊರೇಷನ್ ಇಲೆಕ್ಷನ್ ಮಾಡಿ ಉಪಾಧ್ಯಕ್ಷ ಮಾಡ್ಲಾಕ ನಿಮ್ಗೆ ಯೋಗ್ಯತೆ ಇಲ್ಲ. ಮತ್ತು ನೀವು ದೊಡ್ಡ ದೊಡ್ಡ ಮಾತಾಡ್ತೀರಿ ಅಂದ್ ಬಿಡ್ರಿ, ಅವ್ರದ್ದೇನತ್ತೀರಿ? ಹೋಚದಾರ ಅವರು. ನೀವು ಅದೀರಿ. ಅವ್ರು ಏನಂದಾರ, ಲಾಸ್ಟ್ ದಿವಸ ಗುದ್ದಲಿ ಪೂಜೆ ಮಾಡ್ಯಾರ, 5 ವರ್ಷದಿಂದ ಮಕ್ಕೊಂಡಿದ್ರೇನ? ಏನು ಬಿಗ್ ಬಜಾರ್ ಮಾಡಿದ್ರು, ಏನು ದವಾಖಾನ್ಯಾಗ ಅವರೇ ಮಕ್ಕೊಂಡಿದ್ರು. ಯಾವಾಗ ಮಾಡ್ಯಾರ ರೋಡ್? ನೀವು ಅದಿರಲ್ಲ, ನೀವೆಲ್ಲರೂ ಅದಿರೇನಿಲ್ಲ, ನೀವೇ ಅದಿರಿ, ನೀವೇ ತಿರ್ಗಾಡಿರ ನಿಲ್ ರೋಡ್ ಮ್ಯಾಗ. ರೋಡ್ ಆಗ್ಯಾವ ಪೂರ ಹಡ್ಡಿ ಬಿಟ್ಟು ಬಿಟ್ಟಾರ. ಅವರು ಜಾತಿ ಮ್ಯಾಗ ಮಾಡುದ್ ಬಿಡ್ರಿ, ಅಭಿವೃದ್ಧಿ ಮ್ಯಾಗ ಕೆಲಸ ಮಾಡಿ ಹೋಟ್ ಬೇಡ್ರಿ. ಅವ್ರದೇನ್ ಕೇಳ್ತೀರಿ ಬಿಡ್ರಿ, ದಿವಸ ಬರ್ಬೇಕು ಎತ್ಕೋತ.